ಹಾಸನ ಜಿಲ್ಲೆಯಲ್ಲಿ ಮತ್ತು ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಎಲ್ಲ ಬದುಕಿನ ರೈತರ ಬದುಕಿನ ಪ್ರಶ್ನೆ ಇದು ಸುಮಾರು 70 ಲಕ್ಷ ರೈತರು ಹಾಲು ಉತ್ಪಾದನೆ ಮಾಡ್ತಾ ಇದ್ದೀವಿ ನಾವೆಲ್ಲ ನಂದಿನಿಗೆ ಆಗ್ತಾ ಇದ್ದೀವಿ ರೈತರು ಕಟ್ಟಂತ ನಂದಿನಿ ಬರಿ 27 28 ಹಿಂಗೆ ದುಷ್ಮಾತ ದುಡ್ಡು ಕೊಡ್ತಾ ಇದ್ದಾರೆ ಸರ್ಕಾರ 5 ರೂಪಾಯಿ ಕೊಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಇವತ್ತು ಅಮೂಲ್ಗೆ गुजरात ना अमूलु अदु रैत्रदु नम्देन तगरालेनिल्ल अरे नम्मन्न हिंदे तड़ेदु अवरन्न मुंदक्के माडि सरकार प्रोत्साह माड्तारे अंत केलस होरटिदेयल्ल इदु सरियिल्ल ई नंदिनी नम्मोळु नम्म हालु नम्म बदुकु नम्म रैत्रु नम्म रैत्रु सगणि भूसा हुल्लु हाकि ಎಲ್ಲ ಬೆಲೆಗಳು ಜಾಸ್ತಿ ಆಗಿದೆ ಆದರೆ ರೈತನಿಗೆ ಯಾವ ತರದ ಸಹಾಯ ಕೂಡ ಆಗಿಲ್ಲ ರೈತನಿಗೆ ಯಾವ ತರದ ಹಾಲು ಉತ್ಪಾದನೆ ಮಾಡೋನಿಗೆ ಸರ್ಕಾರ ಸಹಾಯ ಮಾಡಲಿಲ್ಲ ಈ ಮಧ್ಯ ನಮ್ಮ ಹಾಲನ್ನ ನಾವು ಮಾರಕ್ಕೆ ಆಗ್ತಾ ಇಲ್ಲ ಅಂತ ಒಂದು ಪರಿಸ್ಥಿತಿ ಇದೆ ನಾವೇ ಪ್ರೋತ್ಸಾಹ ಕೊಟ್ಟು ಎಲ್ಲರೂ ಕೂಡ ಹಾಲು ಉತ್ಪಾದನೆ ಮಾಡಲಿಕ್ಕೆ ಹೊರಟಿದ್ದೀವಿ ಸೋ ನಮ್ಮ ಪ್ರಾಡಕ್ಟ್ ಗಳು ನಮ್ಮ ಹಾಲು ಹಾಲಿನಿಂದ ಉತ್ಪಾದನೆ ಆದಂತ ಮೈಸೂರು ಪಾಕ್ ಇರಬಹುದು ಪೇಡ ಇರಬಹುದು ಬಿಸ್ಕೆಟ್ ಇರಬಹುದು ಚಾಕಲೇಟ್ ಇರಬಹುದು ಇದನ್ನ ತೆಗೆದು ನಾವೇ ಒಂದು ಪಕ್ಷದ ಅಧ್ಯಕ್ಷನಾಗಿ ತೆಗೆದುಕೊಂಡು ನಮ್ಮ ಇಚ್ಛೆ ಈ ಜನರಿಗೆ ನಮ್ಮ ರೈತರನ್ನ ಉಳಿಸಿಕೊಳ್ಳಬೇಕು ನಮ್ಮ ನಂದಿನಿ ಉಳಿಸಿಕೊಳ್ಳಬೇಕು ಇದಕ್ಕೆ ಯಾರು ಪ್ರಚಾರಕರು ಉಳಿಸಿಕೊಳ್ಳಬೇಕು ಇದಕ್ಕೆ ಯಾರು ಪ್ರಚಾರಕರು ಡಾಕ್ಟರ್ ರಾಜಕುಮಾರ್ ಡಾಕ್ಟರ್ ರಾಜಕುಮಾರ್ ಅವರೇ ಈ ನಂದಿನಿ ಹಾಲ್ಗೆ ಅಂಬಾಸಿಡರ್ ಅದಾದ ಮೇಲೆ ಪುನೀತ್ ರಾಜಕುಮಾರ್ ಅವರು ಅಂಬಾಸಿಡರ್ ಸರ್ಕಾರ ರಾಜಕುಮಾರ್ ಪುನೀತ್ ರಾಜಕುಮಾರ್ ಗೆ ನೀವು ಮಾರಿ ಆಲ್ ತಗೊಳ್ಳಿ ಅಂತ ಹೇಳಿ ಅವರನ್ನ ನಮ್ಮ ರಾಯಬೇರಿಯಾಗಿ ಮಾಡಿದ ಮೇಲೆ ಕೋಟಾ ಪೂಜಾರಿ ಏನು ಹೇಳಿದ್ದಾರೆ ನಾವು ಅದನ್ನ ತಡಿಕಾಗೋದಿಲ್ಲ ಅಂತ ನೀವು ತಡಿರಿ ಅಂತ ಹೇಳಿದಲ್ಲ ಇದು ಇವತ್ತು ರಾಜಕುಮಾರ್ ಇಲ್ಲದೆ ಇರಬಹುದು ಪುನೀತ್ ರಾಜಕುಮಾರ್ ಇರಬಹುದು ಅವರು ರಾಜ್ಯಕ್ಕೆ ಮಾಡಿದಂತ ಸೇವೆ ಏನು ಇದು ನಮ್ಮ ಹೆಣ್ಣು ಮಕ್ಕಳು ಹಾಲು ಉತ್ಪಾದನೆ ಮಾಡುತ್ತಿದ್ದವರು ರೈತರು ಅವರು ಬದುಕಬೇಕು ಅಂತ ಅವರು ಚಿತ್ರದ ನಟರು ಅಷ್ಟು ದೊಡ್ಡ ನಟರುಗಳು ಇವತ್ತು ನಮ್ಮ ರೈತರು ಬದುಕಬೇಕು ಅಂತ ಹೇಳಿ ಅವರು ರಾಯಬೇರಿಯಾಗಿ ಕೆಲಸ ಮಾಡಿದ್ದಾರೆ ಹಾಗಂದ್ರೆ ನೀವು ಅವರಿಗೆ ಇಷ್ಟು ಗೌರವ ಇಷ್ಟು ಮಾತು ಇವೆಲ್ಲ ಹೇಳ್ತಿದ್ದಲ್ಲ ಮುಖ್ಯಮಂತ್ರಿಗಳೇ ರಾಜಕುಮಾರ್ ಅವರಿಗೆ ಏನು ನೀವು ನೆನೆಸ್ಕೊಳ್ತಾ ಇದ್ರಿ ಪುನೀತ್ ರಾಜ್ಗೆ ಏನು ಮುತ್ತುಕೊಡ್ತಾ ಇದ್ರಿ ಬರೀ ಸುಳ್ಳ ಇದು ನಾಟಕನ ಇದು ನೀವು ಮುಖ್ಯಮಂತ್ರಿ ಇನ್ನೊಂದು ತಿಂಗಳು ಇರ್ತೀರೋ ಒಂದೂವರೆ ತಿಂಗಳು ಇರ್ತೀರೋ ಎಷ್ಟೋ ಗೊತ್ತಿಲ್ಲ ನನಗೆ ನಿಮ್ಮದು ಕ್ಲೋಸ್ ಯಾಕ್ರಿ ಈ ಅವಮಾನ ಮಾಡ್ತಾ ಇದ್ರಿ ನಮ್ಮ ರೈತರಿಗೆ ಅದಕ್ಕೆ ನಾನಿಲ್ಲಿ ಪ್ರತಿಭಟನೆ ಮಾಡೋಕ್ಕೆ ಬರ್ತಾಯಿಲ್ಲ ನನಗೆ ಬೆಳಗ್ಗೆ ಹಾಲು ತೊಗೋಬೇಕಾಯಿತು ಹಾಲು ತೊಗೊಂಡಿದ್ದೀನಿ ಬಿಸ್ಕೆಟ್ ತೊಗೊಂಡಿದ್ದೀನಿ ಮೈಸೂರು ಪಾಕ್ ತೊಗೊಂಡಿದ್ದೀನಿ ಚಾಕ್ಲೇಟ್ ತೊಗೊಂಡಿದ್ದೀನಿ ಎಲ್ಲ ತಗೊಂಡಿದ್ದೀನಿ ತಗೊಂಡು ನಮ್ಮ ಜನರಿಗೂ ನೋಡ್ರಪ್ಪ ನೀವೂ ಕೂಡ ರಾಜಕುಮಾರ್ ಅವರು ಆದಿ ಪುನೀತ್ ರಾಜಕುಮಾರ್ ಆದಿ ನಮ್ಮ ಮಕ್ಕಳು ನಮ್ಮ ಹಾಲು ಕುಡಿಬೇಕು ನೀವೆಲ್ಲ ಅಂತ ಹೇಳಲಿಕ್ಕೆ ಇಲ್ಲಿಗೆ ಬಂದಿದ್ದೀನಿ ನಾನು ಯಾರ ಬಗ್ಗೆನೂ ಪ್ರತಿಭಟನೆ ಮಾಡ್ತಾ ಇಲ್ಲ ನಾನು ಕೂಡ ನನ್ನ ಡ್ಯೂಟಿ ನನಗೂ ಬೆಳಗ್ಗೆ ಹಾಲು ಕುಡಿಬೇಕಾಯಿತು ಬಂದು ಹಾಲು ಕುಡಿದಿದ್ದೀನಿ ಬಿಸ್ಕೆಟ್ ತಿನ್ನಬೇಕಾಯಿತು ಬಿಸ್ಕೆಟ್ ತಿಂದಿದ್ದೀನಿ ನಮ್ದಲ್ವಾ ಇದು ಉಳಿಸ್ಕೋಬೇಕು ಅಂತ ಬಂದಿದ್ದೀನಿ ಕಾಂಗ್ರೆಸ್ ಮೂರನೇ ಪಟ್ಟಿ ಬೆಲ್ಲ ಆಮೇಲೆ ಮಾತಾಡ್ತೀನಿ ಬಿಡಿ ತೊಂದರೆ ಏನಂತಂದರೆ ಈಗ ಬೇರೆವೆಲ್ಲ ಈಗ ನಮ್ಮ ರೇಷ್ಮೆ ಬೇರೆ ಬೇರೆದನ್ನೆಲ್ಲ ನೀವೆಲ್ಲ ನಿಯಂತ್ರಣ ಮಾಡೋದಿಲ್ವೇ ಬೇರೆದೆಲ್ಲ ಹೊರಗಡೆಯಿಂದ ಬರೋಂಥ ಸಾಮಾನುಗಳನ್ನೆಲ್ಲ ನೀವೆಲ್ಲ ನಿಲ್ಲಿಸಲಿಲ್ವೇ ನೀವು ತೀರಾ ನಿಲ್ಲಿಸಿ ಅಂತ ನಾನು ಹೇಳೋದಿಲ್ಲ ಮುಕ್ತ ಮಾರುಕಟ್ಟೆ ಸರಿ ನಮ್ಮ ರೈತನ ಉಳಿಸ್ಕೋಬೇಕಲ್ಲಪ್ಪ ನಿಮ್ಮ ಮಕ್ಕಳನ್ನು ಉಳಿಸ್ಕೋಬೇಕಲ್ಲ
ನಮಗೆ ಬೇಕಾ ಇರಲಿ ಅಮೂಲು ಇರಲಿ ಅಮೂಲು ಬೇರೆ ಬೇರೆ ಕಡೆ ಎಲ್ಲ ಮಾಡ್ತಾರೆ ಸದ್ಯಕ್ಕೆ ಫಸ್ಟ್ ನಿಮ್ಮ ಮನೆ ರೈತರನ್ನ ನಿಮಗೋಸ್ಕರ ಇಲ್ಲಿ ಬಡದಾಡ್ತಾ ಇರೋ ರೈತರನ್ನ ಏನು ನಾವು ರೈತರು ತ್ಯಾಗ ಮಾಡಿ ಕಡಿಮೆ ದರದಲ್ಲಿ ಈಗ ನಾವು ಮಾರ್ತಾ ಇದೀವಲ್ಲ ನಮಗೆ ಲಾಸ್ ಆದರೂ ಕೂಡ ನಿಮ್ಗೆ ಆಗ್ತಾ ಇದೀವಲ್ಲ ನೀವೇ ಪ್ರೋತ್ಸಾಹ ಕೊಟ್ಟಿದ್ದೀರಲ್ಲ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ರೀ ನೋಡಿ ನೀವು ಕೆ ಎಮ್ ಎಫ್ ನೀವು ಬನ್ನಿ ನಮ್ಮ ಕನಕಪುರಕ್ಕೆ ಬೇಕಾದ್ರೆ ಬನ್ನಿ ಇದು ಎಲ್ಲ ಇಲ್ಲೆಲ್ಲ ಇದೆ ನೀವು ಕನಕಪುರಕ್ಕೆ ಬಂದು ನೋಡಿ ಇಲ್ಲಿ ಈಗ ರೇವಣ್ಣವರು ಇಲ್ಲಿ ಅಧ್ಯಕ್ಷ ಆಗಿದ್ದಾರೆ ಅಲ್ಲಿ ಬಾಲಚಂದ್ರ ಜಾರಕಿಹೊಳಿ ಇದ್ದಾರೆ ನಮ್ಮ ಕನಕಪುರದಲ್ಲಿ ಬಂದು ನೋಡಿ ಅಮೂಲ್ ಏನಿದೆ ಅಮೂಲ್ಕಿನ್ನ ದೊಡ್ಡದು ನಾವು ಕನಕಪುರದಲ್ಲಿ ನಾವು ಮಾಡಿದ್ದೀವಿ ರಾಜ್ಯದು ಅದು ನಂದು ಅಂತಲ್ಲ ಅದು ನಾನು ಮಾಡಿದ್ದು ಅಂತಲ್ಲ ರಾಜ್ಯದ ಆಸ್ತಿ ಅದು ರೈತರ ಆಸ್ತಿ ಇದೆಲ್ಲ ರೈತರದ್ದು ಇದನ್ನು ಉಳಿಸಬೇಕು ಬೆಳೆಸಬೇಕು ಅದಕ್ಕೆಲ್ಲರೂ ಕೂಡ ಸಹಕಾರ ಕೊಡಿ ಯಾರಿಗೂ ನಾವು ಉತ್ತರ ಕೊಡೋಕ್ಕಿಲ್ಲ ಈಗ ಸದ್ಯಕ್ಕೆ ನಂದಿನಿನ ಉಳಿಸ್ಕೊಳ್ವ ರಾಜ್ಕುಮಾರ್ ಡಾಕ್ಟರ್ ರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ ಕನ್ನಡ ರತ್ನ ರಾಜ್ಕುಮಾರ್ ನಮ್ಮ ಕನ್ನಡ ರತ್ನ ಶಿವರಾಜ ಇವರು ನಮ್ಮ